ಎರಡನೇದು ಇವತ್ತು ನಮ್ಮದು ಹೆಚ್ಚುಗಾರಿಕೆ ಹೇಳ್ಕೊಳ್ಳೋದೇನಿಲ್ಲ, ಒಂದು ಒಳ್ಳೆ ಫೌಂಡೇಶನ್ ಆವಾಹನ್ ಅವರು ಒಂದು ಒಳ್ಳೆ ಕೆಲಸ ಅಪ್ಪು ಸರ್ ಸ್ಮರಣಾರ್ಥ. ಯಾಕೆಂದರೆ ಅಪ್ಪು ಸರ್ ಮಾಡಿರುವಂಥ ಕೆಲಸ ಇಡೀ ವಿಶ್ವ ಮಾತಾಡ್ತಾ ಇದೆ. ಎಲ್ಲೋ ನೋಡಿರ್ತೀವಿ ಫಾರಿನಿಂದ ಕಳಿಸ್ತಾರೆ ಒಂದು ವಿಡಿಯೋ, ಅಪ್ಪು ಸರ್ ಸ್ಮರಣಾರ್ಥ ಅದು ಮಾಡ್ತಾ ಇರ್ತಾರೆ. ನಮಗೆ ಹೆಮ್ಮೆ ಅನಿಸುತ್ತೆ, ಏನಪ್ಪ ಇಷ್ಟು ಜನ ಒಬ್ಬ ವ್ಯಕ್ತಿ ಇಷ್ಟು ಪ್ರೀತಿ ಗಳಿಸ್ಬಿಟ್ರಲ್ಲ, ಇಷ್ಟು ಖುಷಿ ಆಗ್ತಾ ಇದೆಯಲ್ಲ ನಮಗೆಲ್ಲ, ಇಷ್ಟು ಜವಾಬ್ದಾರಿ ಹೊರಿಸಿದಾರಲ್ಲ, ಇಷ್ಟು ಆ ವ್ಯಕ್ತಿನ ಅದನ್ನ ನೋಡಕ್ಕೆ ಅಪ್ಪು ಸರ್ ಇರಬೇಕಲ್ಲ ಅಂತ ನಮ್ಗೆ ಇವತ್ತು ಅನಿಸುತ್ತೆ. ಅಂತ ಅಪ್ಪು ಸರ್ ಸ್ಮರಣಾರ್ಥ ನಾವು ಇದನ್ನ ಯಾವಾಗ ಮಾಡ್ಬೇಕಾಯ್ತು ಗೊತ್ತಾ, ಮುಂದಿನ ಸ್ವಲ್ಪ ದಿನಕ್ಕೆ ಅಪ್ಪು ಸರ್ ಹುಡ್ತಾ ಇದೆ. ಅಪ್ಪು ಸರ್ ಹುಡ್ತಬುಕ್ ಮಾಡಬೇಕಾಯ್ತು, ದುರಾದೃಷ್ಟವಶತ್ ನಮ್ಮ ದುರಾದೃಷ್ಟ ಅಪ್ಪು ಸರ್ ಸ್ಮರಣಾರ್ಥವಾಗಿ ಇದನ್ನು ಮಾಡೋದಾಗಿದೆ. ಆವಾನ್ ಫೌಂಡೇಶನ್ ನಮ್ಮ ಸ್ನೇಹಿತರು ಒಂದು ಒಳ್ಳೆ ಕೆಲಸ ಏನಂತ ಅಂತ ಹೇಳಿದ್ರೆ, ಎಲ್ಲ ತಂತ್ರಜ್ಞರು ವರ್ಕ್ ಮಾಡ್ತಿರೋರಿಗೆ ಪ್ರತಿಯೊಬ್ಬರಿಗೂ ಅಷ್ಟೇ, ಈಗ ಬೇಕಿರೋದು ಆರೋಗ್ಯ. ಈಗೆಲ್ಲ ನಾವು ಸಿಕ್ಕಿದಾಗ ಎಷ್ಟು ದುಡ್ಡು ಮಾಡಿದ್ರೆ ಮೊದಲೆಲ್ಲ ಚೆನ್ನಾಗಿದ್ದಾರೆ, ಆರೋಗ್ಯ ಅನುಕೂಲವಾಗಿದ್ದಾರೆ ಅಂತ ಕೇಳ್ತಾರೆ. ಈಗ ಹಂಗಲ್ಲ, ಆರೋಗ್ಯವಾಗಿದ್ದೀರಾ ಅಂತ ಕೇಳಬೇಕು. ಅದಕ್ಕೋಸ್ಕರ ಮೆಡಿಕಲ್ ಕಿಟ್, ಅದರಲ್ಲಿ ಆಕ್ಸಿಮೀಟರು, ಥರ್ಮೋಮೀಟರ್, ಟೆಂಪರೇಚರ್ ಮೀಟರು, ಮಾಸ್ಕ್ ಎಲ್ಲ ಇರುವಂತಹ ಒಂದು ಸುಸಜ್ಜಿತವಾದ ಮೆಡಿಕಲ್ ಕಿಟ್ಟು ನಮ್ಮ ಕರ್ನಾಟಕದ ಹಳೆಯ ತಂಡದ ಎಲ್ಲ 100 ಜನ ತಂತ್ರಜ್ಞರಿಗೆ ನಮ್ಮ ಸ್ನೇಹಿತರು ರಾಘಣ್ಣ ಸರ ನೇತೃತ್ವದಲ್ಲಿ. ಯಾಕೆಂದರೆ ನಮಗೆ ಮಾರ್ಗದರ್ಶಕರು ಅಂದರೆ ರಾಘಣ್ಣ ಸರ್, ಯಾಕೆಂದರೆ ಇಂಡಸ್ಟ್ರಿಯಲ್ ಅವ್ರ ಮೇಲೆ ಊಟ ಮಾಡದಿರೋ ಕಲಾವಿದರೇ ಇಲ್ಲ. ನಾನಿದ್ದ ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ಬಹಳ ಖುಷಿಯಿಂದ ಹೇಳ್ತೀನಿ. ಸೊ ರಾಘಣ್ಣ ಸರ್ ಮಲ್ಲಿ ಕೆಲಸ ಅಣ್ಣವ್ರ ಫ್ಯಾಮಿಲಿಲಿ ಕಲಿದೇ ಇರೋರು, ಸಿನಿಮಾ ಕಲಿದೇ ಇದ್ದವರು, ಅವ್ರ ಮೇಲೆ ಊಟ ಮಾಡದೇ ಇರೋರೇ ಇಲ್ಲ. ಸೊ ಅಂತಲ್ಲಿ ಇವತ್ತು ನಾವು ಅವ್ರ ಜೊತೆ ಕೆಲಸ ಕಲಿಯೋಕೆ ನಂಗೊಂದು ಅವಕಾಶ ಸಿಕ್ಕಿದೆ. ಇವತ್ತೇನು ಅಂತ ಹೇಳಿದ್ರೆ ಒಂದು ಒಳ್ಳೆ ಕಾರ್ಯಕ್ರಮ ಇದು, ಅಪ್ಪು ಸರ್ ಸ್ಮರಣಾರ್ಥ ಮಾಡ್ತಂದ 100 ನೋಡಿ ಅಷ್ಟು ಕಿಟ್ಗಳನ್ನ ತೊಗೊಂಬಂದು ಇವ್ರು ಕೊಟ್ಟಿರೋದು ನಮಗೆ ಹೆಮ್ಮೆ ಅನಿಸ್ತಾ ಇದೆ. ಇಂಥ ಒಂದು ಅರ್ಥಗರ್ಭಿತವಾದ ಕಾರ್ಯಕ್ರಮ ನಮ್ಮ ಸೆಟ್ಟಿನ ಎಲ್ಲ ಕಾರ್ಮಿಕರಿಗೆ ನಾನು ಪ್ರೀತಿಸೋ, ಗೌರವಿಸೋ, ಪೂಜಿಸೋ ರಾಘಣ್ಣನ ನೇತೃತ್ವದಲ್ಲಿ ಆಗ್ತಾ ಇದ್ದೀನಿ. ದಟ್ಸ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ನಮ್ಗೆ. ಅದೇ ನಾವು ನಿಜವಾಗ್ಲೂ ಅಣ್ಣವ್ರು ಹೇಗಿದ್ರು ಅಂತ ನೋಡೇ ಇಲ್ಲ, ಅಣ್ಣವ್ರು ಹೇಗಿದ್ರು ಅಂತ ನಮ್ಗೆ ತೋರಿಸ್ಕೊಟ್ಟಿದ್ದೆ ರಾಘಣ್ಣ. ಯಾಕೆಂದ್ರೆ ಅವ್ರ ಜೊತೆ ಸರಳತೆ ನಮ್ಗೆ ಯಾವಾಗಲೂ ಹೇಳ್ತಾರು. ಒಂದು ಪ್ರತಿದಿನ ಬರ್ಬೇಕಾದ್ರೆ ಅವ್ರು ಕರ್ಕೊಂಡ್ ಬರ್ಬೇಕಾದ್ರೆ ರಾಘಣ್ಣ ಅದೇ ಯಾವಾಗಲೂ ಒಂದು ಹೇಳೋರು, ಪ್ರತಿಯೊಬ್ಬರ ಜೊತೆ ಕೆಲಸ ಮಾಡ್ದಂಗೆ ಆಗಬೇಕು ಅಪ್ಪಾಜಿ. ನಾವು ಕೂತ್ಕೊಂಡು ಎಲ್ಲರಿಗೂ ಕೆಲಸ ಮಾಡಿದ್ದೀವಿ, ಎಲ್ಲರ ಜೊತೆನೂ ಒಂದಷ್ಟು ಕೆಲಸ ಕಲ್ತಿದ್ದೀವಿ.